ಹೈಕಮಾಂಡ್ ವಾರ್ನಿಂಗ್ ಬಳಿಕ ಮುಖ್ಯಮಂತ್ರಿಗಳ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಇವತ್ತು ಸಿಎಂ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ. ನಾಯಕತ್ವ ಗುಟುರು ಹಾಕಿದ್ದು ಯೋಗೇಶ್ವರ್ ಅವರು ಇವತ್ತು ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗಿದ್ದಾರೆ. ಯಾವ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇದ್ರು ಅದೇ ನಾಯಕರನ್ನು ಹೋಗಿ ಭೇಟಿಯಾಗಿದ್ದಾರೆ. ಕುತೂಹಲ ಕೆರಳಿಸಿದೆ ಈಗ ಮುಖ್ಯಮಂತ್ರಿ ಮತ್ತು ಯೋಗೇಶ್ವರ್ ಅವರ ಭೇಟಿ. ಸಿಎಂ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದಾರೆ ಸಚಿವ ಯೋಗೇಶ್ವರ್ ಅವರು. ನನ್ನ ಸಹೋದರಿ ಮಸೂದ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಏನಿದೆ ಅಪ್ಡೇಟ್ಸ್? ಮಸೂದ್, ಅರುಣ್, ಇದು ನಿಜಕ್ಕೂ ಕೂಡ ಅಚ್ಚರಿದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಸಿಪಿ ಯೋಗೇಶ್ವರ ಅವರು ಡೆಲ್ಲಿಗೆ ಹೋದ ನಂತರ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸಾಕಷ್ಟು ಕಸಿವಿಸಿಕೊಂಡಿದ್ರು ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ಪರವಾಗಿ ಶಾಸಕರ ಟೀಮು ಬ್ಯಾಟಿಂಗ್ ಕೂಡ ಮಾಡಿತ್ತು. ಈಗ ಇದಕ್ಕಿದಂಗೆ ಸಿಪಿ ಯೋಗೇಶ್ವರ್ ಅವರು ಕಾವೇರಿ ನಿವಾಸವನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂತದ್ದು ನಿಜಕ್ಕೂ ಕೂಡ ಏನಾಗ್ತಿದೆ ಅನ್ನುವಂತಹ ಕುತೂಹಲ ಸಹಜವಾಗಿ ಹುಟ್ಟುಕೊಂಡಿರುವಂತದ್ದು. ಸಿಪಿ ಯೋಗೇಶ್ವರ್ ಅವರನ್ನ ಮುಖ್ಯಮಂತ್ರಿಗಳೇ ಕರೆಸ್ಕೊಂಡ್ರ ಅಥವಾ ಅವರ ಖುದ್ದಾಗಿ ಬಂದ್ರ ಅನ್ನುವಂಥದ್ದು ಇಲ್ಲಿ ಕುತೂಹಲ ಕೇಳಿಸಿರುವಂತದ್ದು. ಆದ್ರೆ ಖುದ್ದಾಗಿ ಬರೋ ವ್ಯಕ್ತಿ ಅಲ್ಲ. ಇತ್ತೀಚೆಗೆ ಅವರು ಬಹಳ ಗ್ಯಾಪ್ ಕಮ್ಯುನಿಕೇಶನ್ ಗ್ಯಾಪ್ ಇಟ್ಕೊಂಡಿದ್ದಾರೆ, ಮಾತೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮುಖ್ಯಮಂತ್ರಿಗಳ ಜೊತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳೇ ಕರೆಸ್ಕೊಂಡಿರ್ಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇಲ್ಲಿದ್ದಾವೆ. ಸೊ ಬಂದಿರೋದು ಏನಕ್ಕೆ, ಸಂಧಾನಕ ಅಥವಾ ಬೇರೆ ಮಾತುಕತೆಗ, ಮುಖ್ಯಮಂತ್ರಿಗಳು ಏನಕ್ಕೆ ಕರೆಸಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಈಗ ಹಾಗೆ ಇರುವಂತದ್ದು. ವಾಪಸ್ ಬರುವಾಗ ಸಿಪಿ ಯೋಗೇಶ್ವರ್ ಈ ಭೇಟಿ ಬಗ್ಗೆ ಏನ್ ಹೇಳ್ತಾರೆ, ಮುಖ್ಯಮಂತ್ರಿಗಳು ಏನ್ ಸ್ಪಷ್ಟೀಕರಣ ಕೊಡ್ತಾರೆ, ಕಾದ್ ನೋಡ್ಬೇಕಾಗಿದೆ. ಅರುಣ್, ಜೊತೆಗೆ ಯಾರಾದ್ರೂ ಇದ್ರ? ಒಬ್ಬರೇ ಬಂದಿರೋದ ಅರುಣ್? ಸದ್ಯಕ್ಕೆ ಒಬ್ಬರೇ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಕಾವೇರಿ ನಿವಾಸದಲ್ಲಿ ಒಬ್ಬರೇ ಬಂದು ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಕರೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಏನ್ ಮಾತುಕತೆ ಮಾಡ್ತಾರೆ, ಯಾಕೆ ಕರೆಸಿದ್ದಾರೆ, ಜೊತೆಗೆ ವಿಜಯೇಂದ್ರ ಅವರು ನಿನ್ನೆ ಸಂಜೆ ಅಷ್ಟೇ ಡೆಲ್ಲಿಯಿಂದ ಬಂದಿದ್ದಾರೆ, 4 ದಿನ ಡೆಲ್ಲಿನಲ್ಲೇ ಇದ್ರು. ಸೊ ವರಿಷ್ಠ ಜೊತೆ ಅವ್ರು ಏನ್ ಮಾತನಾಡಿದ್ದಾರೆ, ಏನಾದ್ರು ಸಂದೇಶ ಏನಾದ್ರು ತಲುಪಿಸೋ ಪ್ರಯತ್ನ ಮಾಡ್ಲಾಗ್ತಿದೆ ಅನ್ನೋದು ಕೂಡ ಇಲ್ಲಿ ಕೇಳ್ಕೋಬೇಕಾಗುತ್ತೆ. ಒಟ್ಟಾರೆಯಾಗಿ ಯೋಗೇಶ್ವರ್ ಅವರು ಸಿಎಂ ಭೇಟಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲ ಕೆಡಿಸಿರುವಂತದ್ದು. ಭೇಟಿ ಬಳಿಕ ಸ್ವಲ್ಪ ಸ್ಪಷ್ಟತೆ ಸಿಗುತ್ತೆ ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಸಿಪಿವೈ ಈಗ ಮುಖ್ಯಮಂತ್ರಿಗಳನ್ನೇ ಹೋಗಿ ಭೇಟಿಯಾಗಿದ್ದಾರೆ. ಸೊ ಮುಖ್ಯಮಂತ್ರಿಗಳೇ ಅವರನ್ನು ಕರೆಸ್ಕೊಂಡ್ರ, ಇವರೇ ಹೋಗಿ ಅವರನ್ನು ಭೇಟಿಯಾದ್ರ, ಇದೆಲ್ಲವೂ ಕೂಡ ಭಾಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ, ಭಾಳ ಕುತೂಹಲ ಕೇಳಿಸ್ತಾ ಇದೆ ಈ ನಡೆ. ಗೊತ್ತಿಲ್ಲ, ಯಾಕಂತಂದರೆ ಸಿ ಪಿ ಯೋಗೇಶ್ವರ್ ಅವರೇ ಹೇಳಿದ್ದು ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಅಂತ ಹೇಳಿ, ಮುಖ್ಯಮಂತ್ರಿಗಳ ಪುತ್ರನ ವಿಚಾರದಲ್ಲೂ ಕೂಡ ಹರಿಹಾಯ್ದಿದ್ರು. ಸೊ ಈಗೆಲ್ಲವೂ ಕೂಡ ಆದ ನಂತರ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗಿದ್ದಾರೆ ಅಥವಾ ಮುಖ್ಯಮಂತ್ರಿಗಳೇ ಕರೆಸ್ಕೊಂಡು ಮಾತನಾಡಿದ್ದಾರೆ ಅನ್ನೋದಾದರೆ ಏನು